ಕನ್ನಡ ತಾಯಿ ಭುವನೇಶ್ವರಿಗೆ ನಮಸ್ಕರಿಸುತ್ತಾ, ನಾನಂತೂ ಸಾಕಷ್ಟು ಸಾಹಿತ್ಯ ಸಮ್ಮೇಳನಗಳಲ್ಲಿ ಇಷ್ಟೊಂದು ನೇರವಾಗಿ ಭಾಗವಹಿಸಲಿಲ್ಲ. ಆದರೂ ಹಿಂದುಗಡೆಯಿಂದ ಇರಬಹುದು ಅಥವಾ ಅಲ್ಪ ಸ್ವಲ್ಪ ಸಮಯಗಳನ್ನು ಕೆಲವು ಕಾರ್ಯಕ್ರಮಗಳಲ್ಲಿ ಕಳೆದಿರಬಹುದು. ಆದರೆ ಈ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಇಷ್ಟೊಂದು ಅದ್ಭುತವಾದಂಥ ವಿಚಾರಗಳ ಮಂಡನೆಯಾಗುತ್ತೆ. ಇದು ಅರಿವಿನ ಒಂದು ಮಹಾಸಾಗರವನ್ನು ಇಲ್ಲಿ ನಮಗೆ ಹಂಚಿಕೊಡ್ತಾರೆ. ನಾವು ತಿಳ್ಕೊಳ್ಳುವಂಥ ಸಾಕಷ್ಟು ವಿಚಾರಗಳನ್ನು, ಹೊಸ ಹೊಸ ಆವಿಷ್ಕಾರಗಳನ್ನು, ಹೊಸ ಚಿಂತನೆಗಳನ್ನು ನಮಗೆ ಕೊಟ್ಟಂಥ ಭಾರಿ ದೊಡ್ಡ ವೇದಿಕೆಯಾಗಿ ನನ್ನ ಜೀವನದಲ್ಲಿ ಇದು ಮೊದಲನೇ ಬಾರಿಗೆ ನನಗೆ ಕಾಣಿಸ್ಕೊಂಡಿದೆ. ಬಹುಶಃ ಸಾಧಕರ ನುಡಿಯನ್ನು ಕೇಳಿದೆ, ಹಾಗೆಯೇ ಎಲ್ಲ ಕ್ಷೇತ್ರದಲ್ಲೂ ಅವರವರ ಸಾಧನೆಯನ್ನು ಮಾಡಿದವರನ್ನು ಗೌರವಿಸಿದ್ದನ್ನು ನಾನು ನೋಡಿದೆ. ಇಷ್ಟೊಂದು ಅಚ್ಚುಕಟ್ಟಾಗಿ, ಇಷ್ಟೊಂದು ಸಮರ್ಥವಾಗಿ ಕಾರ್ಯನಿರ್ವಹಣೆಯನ್ನು ಯಾವುದೇ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡುವಂಥದ್ದು ಭಾರಿ ಕಡಿಮೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದಾಗ ನನಗೆ ಕಣ್ಣ ಮುಂದೆ ಯಾವುದೇ ರೀತಿಯ ಒಂದು ಏನು ಮಾಡಬೇಕು ಅನ್ನೋಂಥ ಒಂದು ಗುರಿ ಆಗಲಿ, ಉದ್ದೇಶ ಆಗಲಿ, ಈ ಚಟುವಟಿಕೆಯ ಬಗ್ಗೆ ಯಾವುದೇ ರೀತಿಯ ರೂಪುರೇಷೆ ಕೂಡ ಇರಲಿಲ್ಲ. ಸಂತೋಷ್ ಅವರು ಮತ್ತು ಅವರ ಏನು ತಾಲೂಕಿನ ಪದಾಧಿಕಾರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಟು ಈ ಕನ್ನಡ ತಾಯಿಯ ಕಿಂಚತ್ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಾಗ ನನಗೆ ಭಾರಿ ಸಂತೋಷ ಆಯಿತು. ಆದರೆ ಯಾವಾಗ ಅಷ್ಟು ದೊಡ್ಡದ ಒಂದು ಸನ್ಮಾನವನ್ನು ನನಗೆ ಕೊಡೋದ್ರ ಮುಖಾಂತರ ನನಗೆ ಅದರ ಪ್ರತಿಫಲವನ್ನು ವಾಪಸ್ ಕೊಟ್ಬಿಟ್ರೇನೋ ಅಂತ ನನಗೆ ಅನಿಸುವಷ್ಟು ಮಟ್ಟಿಗೆ ನನ್ನ ಜೀವನದ ಮೊಟ್ಟ ಮೊದಲನೆಯ ಭಾರಿ ದೊಡ್ಡ ಸನ್ಮಾನ ಅಂತ ನಾನಂತೂ ಭಾವಿಸಿದ್ದೇನೆ. ಕನ್ನಡ ತಾಯಿಯ ಒಬ್ಬ ಪ್ರೀತಿಯ ಮಗನಾಗಿ ನನ್ನನ್ನು ನೀವು ಗೌರವಿಸಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನು ತಮಗೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಇವತ್ತು ನಡೆದಂಥ ಕೃಷಿ ಗೋಷ್ಠಿಯನ್ನು ನಾನು ನೋಡಿದೆ, ಅಲ್ಲಿ ಮಾತಾಡಿದಂಥ ಇವತ್ತಿನ ಸಮಕಾಲೀನ ವಿಚಾರಗಳನ್ನು ನಮ್ಮ ನರಸಿಂಹರಾಜಪುರದಲ್ಲಿ ವಿಶೇಷವಾಗಿ ಮಲೆನಾಡಿನ ಸಮಸ್ಯೆಗಳನ್ನು ಬಿಚ್ಚಿಟ್ಟಂಥ ರೀತಿಯನ್ನು ನೋಡಿದೆ. ಅದೇ ರೀತಿ ನಡೆದಂಥ ನಿನ್ನೆಯ ಜಾನಪದ ಗೋಷ್ಠಿಗಳಲ್ಲಿ ನಮ್ಮ ಕಾಂತರಾಜ್ ಅವರು ಮತ್ತು ಆ ಒಂದು ಗೋಷ್ಠಿಯನ್ನು ಅತ್ಯಂತ ಗಿರಿರಾಜ್ ಅವರೆಲ್ಲ ಸೇರಿ ನಡೆಸಿಕೊಟ್ಟಂಥ ರೀತಿ, ಅಲ್ಲಿ ನಡೆದಂಥ ನಮ್ಮ ಕಲೆ ಜಾನಪದ ಕಲೆ ಯಶಸ್ವಿಯಾಗಿ ನಡೆದಂಥ ರೀತಿಯನ್ನು ನೋಡಿದೆ. ಹಾಗೆ ಚಿಣ್ಣರ ಕಲರವನ್ನು ನಾನಂತೂ ಒಬಾಮ ಅನ್ನೋ ಪದವನ್ನು ನಾನು ಪೇಪರಲ್ಲಿ ಭಾರಿ ಹಿಂದೆಯೇ ಓದಿದ್ದೆ. ಸಾಕಷ್ಟು ಕನ್ನಡದ ಕಾರ್ಯಕ್ರಮಗಳಲ್ಲಿ ನಾನು ಶ್ರೀ ಕಣ್ಣನವರ ಹೆಸರನ್ನು ಹೇಳಿ ಆ ಪದವನ್ನು ಬಳಸಿದ್ದು ಕೂಡ ಉಂಟು. ಆದರೆ ಅವರ ನೇರ ಮಾತುಗಳನ್ನಾಗಲಿ, ನೇರ ನುಡಿಯನ್ನಾಗಲಿ ನಾನು ಇಲ್ಲಿವರೆಗೂ ಕೇಳಿರಲಿಲ್ಲ. ಅದ್ಭುತವಾದ ಮಾತನ್ನು ಹಾಡೋದ್ರ ಮುಖಾಂತರ ಕನ್ನಡದ ಒಂದು ಏನೋ ಒಂದು ಮುತ್ತು ಇವತ್ತು ನಮ್ಮ ಮುಂದೆ ಇವತ್ತು ಬಂದಿದ್ರು ಅಂತ ಹೇಳಿದ್ರೆ, ಅವರನ್ನು ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದು ಅದ್ಭುತ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದನ್ನು ಕೇಳಲಿಕ್ಕೆ ನಮ್ಮ ಮಕ್ಕಳು ಮತ್ತು ತಂದೆ ತಾಯಿಯಂದರು ಅದನ್ನು ತಪ್ಪಿಸ್ಕೊಂಡಂಥದ್ದು ಭಾರಿ ದೊಡ್ಡ ನರಸಿಂಹರಾಜಪುರದಲ್ಲಿ ನಡೆದಂಥ ಭಾರಿ ದೊಡ್ಡ ದುರಂತ. ಯಾರು ಭಾಗವಹಿಸಿರ್ತಾರೆ ಅವರು ಅದೃಷ್ಟವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಕರ್ಕೊಂಡೋಗಿ ಒಂದೊಂದು ಗಂಟೆ ನಾಲ್ಕು ಗಂಟೆಗಳ ಕಾಲ ಕಾದು ತಮ್ಮ ಮಕ್ಕಳ ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಪೋಷಕರು ಕಷ್ಟಪಡೋದನ್ನು ನಾನು ನೋಡಿದ್ದೀನಿ. ಯಾವುದೋ ಒಂದು ಶಾಲೆಯ ಕಾರ್ಯಕ್ರಮದಲ್ಲೋ ಅಥವಾ ಒಂದು ಕಲಾವೇದಿಕೆ ಮೇಲೆ ನಡೆಯುವಂಥ ಯಾವುದೋ ಒಂದು ಕಲ್ಚರ್ನ ಮಾಡಬಾರ್ದು ಅಂತಲ್ಲ, ಆದರೆ ಇಂಥ ಅರ್ಥಪೂರ್ಣ ಸಮ್ಮೇಳನಗಳಲ್ಲಿ ಭಾಗವಹಿಸುವಂಥ ಮನಸ್ಥಿತಿ ನಮ್ಮ ಪೋಷಕರಿಗಿದ್ದರೆ ಆ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ, ಆದರೆ ನಿಜವಾದ ಅರ್ಥದ ಶಿಕ್ಷಣವನ್ನು ನೀಡಲಿಕ್ಕೆ ಅದು ಸಾಧ್ಯ ಅನ್ನೋದನ್ನು ನಾನಂತೂ ಮನಗಂಡಿದ್ದೇನೆ. ಅಷ್ಟು ಅರ್ಥಪೂರ್ಣವಾದಂಥ ಗೋಷ್ಠಿಯನ್ನು ಮಾಡಿಕೊಟ್ರು. ಕೊನೆಗೆ ನಡೆದಂಥ ಮಹಿಳಾ ಗೋಷ್ಠಿ ನೋಡಿದೆ, ಅದ್ಭುತವಾದಂಥ ಮಹಿಳೆಯರು ಇವತ್ತು ಸಮಾನತೆಯನ್ನು ಪಡೆದರೆ ಮಾತ್ರ ಈ ಸಮಾಜ ನಾಗರಿಕ ಸಮಾಜ ಆಗಲಿಕ್ಕೆ ಸಾಧ್ಯ. ಸಮಾನವಾದಂಥ ಪುರುಷ ಮತ್ತು ಮಹಿಳೆ ಅಂದರೆ ಒಂದೇ ಸಮವಾಗಿ ನಾವು ಒಟ್ಟಿಗೆ ಹೋಗಬೇಕಾದಂಥವ್ರು, ಅಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರಬಾರದು. ಪುರುಷ ಪ್ರಧಾನ ಸಮಾಜಕ್ಕೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುವಂಥ ಅತ್ಯಂತ ಉತ್ತಮವಾದಂಥ ಗೋಷ್ಠಿಯನ್ನು ಕೂಡ ಮಹಿಳಾ ನಾಯಕರುಗಳು ಇಲ್ಲಿ ಮಾಡಿದ್ರು. ಅತ್ಯಂತ ಯಶಸ್ವಿಯಾದ ಗೋಷ್ಠಿಯನ್ನು ಕೂಡ ಮಾಡಿದ್ರು. ಬಹುಶಃ ಗೋಷ್ಠಿಗಳು ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೇನೆ, ಗೋಷ್ಠಿಗಳು ಭಾರಿ ದೊಡ್ಡ ಗೋಷ್ಠಿಗಳು ಇಲ್ಲಿ ಮಾತಾಡಿದವರು ಕೂಡ ಹೇಳಿದ್ದಾರೆ, ಗೋಷ್ಠಿಗಳಲ್ಲಿ ಜನ ಇದ್ದಿದ್ದಾಗಲಿ ಅದಕ್ಕೆ ಸ್ಪಂದಿಸಿದ್ದಾಗಲಿ ನೋಡಲಿಲ್ಲ. ಆದರೆ ನಮ್ಮ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭಕ್ಕಿಂತಲೂ ಭಾರಿ ಯಶಸ್ವಿಯಾಗಿ ನಡೆದಂಥದ್ದು ನಮ್ಮ ಗೋಷ್ಠಿಗಳು ಅಂತ ಹೇಳ್ತಾ, ಇಷ್ಟು ಅರ್ಥಪೂರ್ಣವಾದಂಥ ಗೋಷ್ಠಿಗಳನ್ನು ನಾವು ಮುಂದೆ ನಿರಂತರವಾಗಿ ನಡೆಸಿಕೊಂಡು ಕನ್ನಡ ತಾಯಿಯ ಸೇವೆಯನ್ನು ಮಾಡಬೇಕಾಗುತ್ತೆ. ನಾವೆಲ್ಲ ಹೊರಗಡೆ ಸುತ್ತಕೊಂಡು ಹೋದರೆ, ಬಹುಶಃ ನಾವು ದೇವಸ್ಥಾನವನ್ನು ಹೊರಗಡೆಯಿಂದ ನೋಡಿದ್ರೆ ಯಾರಿಗೂ ಆ ದೇವಸ್ಥಾನದ ಒಳಗೆ ಏನಿದೆ ಅಂತ ಅರ್ಥ ಆಗೋದಿಲ್ಲ. ಹಾಗಾಗಿ ದೇವಸ್ಥಾನದ ಒಳಗೆ ಬರಬೇಕು, ದೇವರನ್ನು ಕಾಣಬೇಕು. ಹಾಗೆ ನಾವೇನು ಕಾರ್ಯಕ್ರಮ ಮಾಡ್ತೇವೆ ಇಲ್ಲಿ ಸುತ್ತಮುತ್ತ ಬೇಕಾದಷ್ಟು ಜನ, ನಾನು ಹೇಳ್ತೇನೆ ಯಾವುದೋ ಒಬ್ಬ ಸೆಲೆಬ್ರಿಟಿ ಬರ್ತಿದ್ವಿ ಅಂತ ಹೇಳಿದ್ರೆ ಯಾವ ಒಂದು ಮೈಕ್ ಅನೌನ್ಸ್ಮೆಂಟ್ ಇದ್ರೆ ಸಾಕು, ಅಲ್ಲಿ ನೂಗು ನುಗ್ಗಲಿರುತ್ತೆ. ಬರಬಾರ್ದು ಅಂತೇನಿಲ್ಲ, ಅವರ ಜನಪ್ರಿಯತೆ ಕಲೆಗಿರುವಂಥ ಆರಾಧನೆ ಒಪ್ಕೊಳ್ತೇವೆ. ಆದರೆ ಕನ್ನಡ ಸಾಹಿತ್ಯ
ಕನ್ನಡದ ಸಂಸ್ಕೃತಿ, ಕನ್ನಡದ ಆಚಾರ ವಿಚಾರ ರೂಢಿ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸಬೇಕಾದಂಥ ಜವಾಬ್ದಾರಿ ಕೂಡ ಇಲ್ಲಿ ಬದುಕುವಂಥ, ಈ ಮಣ್ಣಿನಲ್ಲಿ ಬದುಕುವಂಥ, ಇಲ್ಲಿನ ನೆಲ ಜಲ ಸಂಪನ್ಮೂಲವನ್ನು ಬಳಸುವಂಥ ನಮಗೆಲ್ಲರಿಗೂ ಕೂಡ ಇದೆ. ಇದು ಬಹುಶಃ ನಾನು ಬೆಂಗಳೂರಲ್ಲಿ ನೋಡಿದ್ದೇನೆ, ಕೆಲವು ಕನ್ನಡ ಪರ ಸಂಘಟನೆಗಳು ಕೆಲವು ಸಲ ಅತಿರೇಕಕ್ಕೆ ಕನ್ನಡವನ್ನು ಏರ್ತಾ ಇದ್ದಾರೋ ಅಂತ ನಮ್ಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಜನರಲ್ಲಿ ಇಷ್ಟೊಂದು ಆಸಕ್ತಿ ಕಡಿಮೆ ಇದ್ದಾಗ ಬಹುಶಃ ಅದಕ್ಕೆ ಒಂದು ಒತ್ತಡ ಅಥವಾ ಸ್ವಲ್ಪ ಒತ್ತಾಯವನ್ನು ಮಾಡಿ ಕನ್ನಡವನ್ನು ಬಲವಂತವಾಗಿ ಏರಿಸುವಂಥ ಕೆಲಸ ಅವರು ಮಾಡಿದರೆ ಬಹುಶಃ ತಪ್ಪಲ್ಲ. ಕೆಲವು ಸಂಘಟನೆಗಳು ಅದನ್ನು ತುಂಬ ವ್ಯವಸ್ಥಿತವಾಗಿ ಆ ಒಂದು ಕೆಲಸವನ್ನು ಮಾಡಿದಾಗ ಎಲ್ಲರಿಗೂ ಕೂಡ ಈ ಭಾಷಾಭಿಮಾನ ಬೇಕು, ಕನ್ನಡದ ಮಣ್ಣು ಬೇಕು, ಕನ್ನಡದ ನೆಲ ಬೇಕು, ಕನ್ನಡದ ಸಂಪನ್ಮೂಲ ಬೇಕು, ಕನ್ನಡದ ಭಾಷೆ ಬಗ್ಗೆ ಅಭಿಮಾನ ಇಲ್ಲ, ಕನ್ನಡಕ್ಕೆ ಸೇವೆ ಮಾಡುವಂಥ ಮನಸ್ಥಿತಿ ಇಲ್ಲ, ಕನ್ನಡಕ್ಕೋಸ್ಕರ ತಮ್ಮ ಕೈಲಾದಂಥ ತನು ಮನ ಧನ ಸಹಾಯವನ್ನು ಮಾಡಬೇಕಾದ್ರೆ ಏನೋ ಒಂದು ಅನಿಷ್ಟ ಅನ್ನೋ ರೀತಿಯಲ್ಲಿ ಮಾತನಾಡುವವರನ್ನು ಕೂಡ ನಾನು ನೋಡಿದ್ದೇನೆ. ಬಹುಶಃ ಇದು ತಪ್ಪಬೇಕಾಗುತ್ತೆ. ನಮ್ಮ ನರಸಿಂಹರಾಜಪುರದಲ್ಲಿ ಯಾವುದೇ ಸರ್ಕಾರಿ ಕಚೇರಿ ಇರ್ಬೋದು ಅಥವಾ ಯಾವುದೇ ಕಚೇರಿಗಳಾಗಲಿ ಅಥವಾ ವ್ಯಾಪಾರಿ ಮಳಿಗೆಗಳಾಗಲಿ ಎಲ್ಲವೂ ಕನ್ನಡದ ಬರಹ ಇರಬೇಕು ಅನ್ನೋದು ಕಡ್ಡಾಯ ಮಾಡೋದ್ರ ಜೊತೆಯಲ್ಲಿ ಬರೀ ಬರೆಯೋದು ಮಾತ್ರ ಅಲ್ಲ, ಓದುವಂಥದ್ದು ಇರ್ಬೋದು, ಅದು ಕೇವಲ ಮಾತನಾಡುವಂಥದ್ದು ಓದುವುದಲ್ಲ, ಅದು ಭಾವನೆಗಳ ಮುಖಾಂತರ ಅರ್ಥಗರ್ಭಿತವಾದಂಥ ಕನ್ನಡವನ್ನು ನಾವು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ನಮ್ಮ ಹೃದಯದ ಭಾಷೆಗೆ ಕನ್ನಡ ಹೊರಬರಲಿ, ಅದರ ಅಭಿಮಾನವನ್ನು ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಕನ್ನಡದ ನೆಲದಲ್ಲಿ ಬದುಕುವವರೆಲ್ಲರೂ ತೋರಿಸ್ಕೊಡ್ಲಿ ಅಂತ ಹೇಳುತ್ತಾ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಾನು ನೋಡಿದೆ ನಮ್ಮ ಬೆಳವಾಡಿ ಮಹೇಶ್ರವರು ಮಾತನಾಡಿದಂಥ ಸಂದರ್ಭದಲ್ಲಿ ಕೇವಲ ಒಂದು ಅರ್ಧ ಗಂಟೆಯ ಸಮಯದಲ್ಲಿ ಕನ್ನಡದಲ್ಲಿ ನಡೆದಂಥ ಕನ್ನಡದ ಒಂದು ಏನು ಭಾಷಾ ಸಂಸ್ಕೃತಿಯ ಇತಿಹಾಸವನ್ನು ತುಂಬ ಸರಳವಾಗಿ ಅಚ್ಚುಕಟ್ಟಾಗಿ ನಮ್ಮ ಮುಂದೆ ಮಂಡಿಸುವಂಥದ್ದನ್ನು ನೋಡಿದ್ದೀವಿ. ಇಷ್ಟೊಂದು ಆಯ್ದ ಕಲಾ ಏನು ಪ್ರಶಸ್ತರಾದಂಥ ನಾ ಡಿಸೋಜ ಅವರಿಂದ ಹಿಡಿದು ಬೆಳವಾಡಿ ಮಹೇಶ್ರವರನ್ನು ಕೂಡ ಕರ್ಕೊಂಡು ಬರುವಂಥ ಕಾರ್ಯಕ್ರಮ ಅಂದರೆ ಬಹುಶಃ ಇದೊಂದು ಜಿಲ್ಲಾ ಮಟ್ಟದ ಸಮ್ಮೇಳನಕ್ಕೆ ಸಿಗಬೇಕಾದಂಥ ಎಲ್ಲ ಗೌರವ ಕೂಡ ಸಿಕ್ಕಿದೆ.